ಓಂ ಶಾಂತಿ. ಮಮ್ಮಾರವರು ಬಹಳಷ್ಟು ಗಂಭೀರ ಸ್ವಭಾವವುಳ್ಳವರಾಗಿದ್ದರು ಮತ್ತು ಮಮ್ಮಾರವರ ಸ್ವಭಾವ ಬಹಳಷ್ಟು ಶಾಂತವಾಗಿತ್ತು. ಮಮ್ಮ ಮುರುಳಿಯನ್ನು ನುಡಿಸುತ್ತಿದ್ದರು ಮತ್ತು ಯಜ್ಞದ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಮಮ್ಮ ನಿಭಾಯಿಸುತ್ತಿದ್ದರು. ಮಮ್ಮ ಯಜ್ಞದ ಎಲ್ಲಾ ಕಾರ್ಯವನ್ನು ಮಾಡಿಸಬೇಕಿತ್ತು. ಇಡೀ ಯಜ್ಞವನ್ನೇ ಮಮ್ಮ ಸಂಭಾಲನೆ ಮಾಡಬೇಕಿತ್ತು. ಆದರೆ ಮಮ್ಮಾರವರ ಚೆಹರೆಯಲ್ಲಿ ಮತ್ತು ಮಮ್ಮಾರವರ ಚಲನೆಯಲ್ಲಿ ಅಷ್ಟೆಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರು ಸ್ವಲ್ಪ ಕೂಡ ಅಂತರ ಕಾಣಿಸುತ್ತಿರಲಿಲ್ಲ. ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರು. ಮಮ್ಮ ಸಂಪೂರ್ಣ ಶಾಂತವಾಗಿದ್ದರು. ಮಮ್ಮ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಗಂಭೀರವಾಗಿದ್ದರು. ಮಮ್ಮ ಬಹಳಷ್ಟು ಮಧುರವಾಗಿದ್ದರು. ಮಮ್ಮಾರವರ ಸ್ಥಿತಿ ಏಕರಸವಾಗಿತ್ತು. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವಾಗ ಯಜ್ಞದಲ್ಲಿ ಬೆಗ್ಗರಿಯ ಪಾರ್ಟ್ ನಡೆಯುತ್ತಿತ್ತು, ಯಜ್ಞದಲ್ಲಿ ಯಾವಾಗ ಬಡತನದ ಪಾತ್ರ ನಡೆಯುತ್ತಿತ್ತು, ಅನೇಕ ಬಾರಿ ಅನೇಕ ಮಕ್ಕಳಿಗೆ ಊಟ ಸಿಗುತ್ತಿರಲಿಲ್ಲ. ಆ ಸಮಯದಲ್ಲಿ ಮಕ್ಕಳ ಚೆಹರೆ ಬಾಡಿ ಹೋಗುತ್ತಿತ್ತು. ಮಕ್ಕಳು ಉತ್ಸಾಹವನ್ನು ಕಳೆದುಕೊಂಡು ನಿರುತ್ಸಾಹಿಗಳಾಗುತ್ತಿದ್ದರು. ಆದರೆ ಮಮ್ಮ ಊಟಕ್ಕೆ ಸಿಗಲಿ ಸಿಗದೇ ಇರಲಿ ಸದಾ ಮುಗುಳ್ನಗುತ್ತಿದ್ದರು. ಮಮ್ಮಾರವರ ಚೆಹರೆಯಲ್ಲಿ ಊಟ ಮಾಡದೇ ಇದ್ದರೂ ಕೂಡ ಆ ಮುಗುಳ್ನಗೆ ಸದಾ ಕಾಣಿಸುತ್ತಿತ್ತು. ಮಮ್ಮಾರವರಿಗೆ ಬಾಬಾರವರ ಬಗ್ಗೆ ಅಟಲವಾದ ವಿಶ್ವಾಸ ಇರುವುದು ಅವರ ಚೆಹರೆಯಲ್ಲಿ ಕಾಣಿಸುತ್ತಿತ್ತು. ಮಮ್ಮ ಬಡತನದ ಪಾತ್ರದ ಸಮಯದಲ್ಲೂ ಊಟ ಸಿಗದೇ ಇದ್ದರು ನಿಶ್ಚಿಂತ ಸ್ಥಿತಿಯಲ್ಲಿ ಇದ್ದರು, ಧೈರ್ಯದ ಸ್ಥಿತಿಯಲ್ಲಿ ಇದ್ದರು. ಯಜ್ಞದಲ್ಲಿ ಯಾವಾಗ ಯಾರಾದರೂ ಶರೀರವನ್ನು ತ್ಯಾಗ ಮಾಡುತ್ತಿದ್ದರು ಆಗ ಮಮ್ಮಾರವರ ಚೆಹರೆಯಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಕಾಣಿಸುತ್ತಿರಲಿಲ್ಲ. ಮಮ್ಮ ಸಂಪೂರ್ಣ ನಾಟಕದ ಮೇಲೆ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದರು. ಯಾವಾಗ ಮಮ್ಮಾರವರ ಲೌಕಿಕ ತಾಯಿ ದೇಹವನ್ನು ತ್ಯಾಗ ಮಾಡಿದರು ಆ ಸಮಯದಲ್ಲೂ ಕೂಡ ಮಮ್ಮ ಬಹಳಷ್ಟು ಶಾಂತವಾಗಿದ್ದರು. ಇವರು ನನ್ನ ಲೌಕಿಕ ತಾಯಿ ಅನ್ನುವ ಭಾವನೆ ಕೂಡ ಮಮ್ಮಾರವರಿಗೆ ಇರಲಿಲ್ಲ. ಮಮ್ಮ ಅಷ್ಟೊಂದು ನಿರ್ಲಿಪ್ತ ಸ್ಥಿತಿಯಲ್ಲಿ ಇದ್ದರು. ಮಮ್ಮ ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ಇದ್ದರು. ಮಮ್ಮ ಸ್ಥಿರವಾಗಿದ್ದರು ಮತ್ತು ಮಮ್ಮ ಏಕರಸತೆಯ ಸ್ಥಿತಿಯಲ್ಲಿ ಇದ್ದರು. ನಮ್ಮಿಂದ ಏನಾದರೂ ತಪ್ಪಾದರೂ ಕೂಡ ಮಮ್ಮ ನಮಗೆ ಎಂದೂ ಕೂಡ ಸ್ವಲ್ಪವೂ ಬಯಲೇ ಇಲ್ಲ, ನಮ್ಮ ಮೇಲೆ ಮುನಿಸಿಕೊಳ್ಳಲಿಲ್ಲ ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ಮಮ್ಮ ತಮ್ಮ ಇಡೀ ಜೀವನದಲ್ಲಿ ಎಂದೂ ಕೂಡ ಯಾರ ಬಗ್ಗೆಯೂ ಸಿಟ್ಟನ್ನು ಮಾಡಿಕೊಳ್ಳಲೇ ಇಲ್ಲ. ಎಲ್ಲರ ಜೊತೆಗೂ ಮಮ್ಮ ಸದಾ ಪ್ರೀತಿಯಿಂದ ವ್ಯವಹಾರ ಮಾಡುತ್ತಿದ್ದರು. ಸಂತ್ರಿದಾದಿ ಬಾಬಾರವರ ಜೊತೆಗಿರುತ್ತಿದ್ದರು ಮತ್ತು ಮಮ್ಮ ನಮ್ಮ ಜೊತೆಗಿರುತ್ತಿದ್ದರು ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ಮಮ್ಮಾರವರನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ, ಮಮ್ಮ ಬಹಳ ಶಾಂತವಾಗಿದ್ದರು ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ಮಮ್ಮ ಸಂಪೂರ್ಣ ರಾಯಲಾಗಿದ್ದರು. ಮಮ್ಮ ಎಂದು ಜೋರಾಗಿ ನಗುತ್ತಾ ಇರಲಿಲ್ಲ. ಮಮ್ಮ ಕೇವಲ ಮುಗುಳ್ನಗುತ್ತಿದ್ದರು. ಮಮ್ಮಾರವರಿಗೆ ಕ್ರೋಧ ಅನ್ನುವುದೇ ಇರಲಿಲ್ಲ. ಮಮ್ಮ ಹೇಳುತ್ತಿದ್ದರು, ಕಾಮ ಕ್ರೋಧ ಅಹಂಕಾರ ಇದೆಲ್ಲವೂ ಕೂಡ ನರಕಕ್ಕೆ ಬಾಗಿಲಾಗಿದೆ, ಆದ್ದರಿಂದ ಮಕ್ಕಳು ಎಂದೂ ಕೂಡ ಸಿಟ್ಟನ್ನು ಮಾಡಬಾರದು ಎಂದು ಮಮ್ಮ ಹೇಳುತ್ತಿದ್ದರು. ಒಂದು ವೇಳೆ ಯಾರಾದರೂ ಸಿಟ್ಟನ್ನು ಮಾಡಿದರೆ ಮಮ್ಮ ಅವರನ್ನು ನೋಡುತ್ತಾ ನಗುತ್ತಾ ಹೇಳುತ್ತಿದ್ದರು, ನೋಡು ಮಗು, ಸಿಟ್ಟಿಗೆ ಏನೆಂದು ಕರೆಯುತ್ತಾರೆ? ಸಿಟ್ಟಿಗೆ ಕ್ರೋಧ ಎಂದು ಕರೆಯುತ್ತಾರೆ ತಾನೆ. ಕ್ರೋಧಕ್ಕೆ ಭೂತ ಎಂದು ಕರೆಯಲಾಗುತ್ತದೆ. ಕ್ರೋಧ ಅನ್ನುವ ಭೂತ ನಿಮ್ಮಲ್ಲಿ ಪ್ರವೇಶ ಮಾಡಿದೆ ಅಂದರೆ ನಿಮ್ಮ ಆಂತರ್ಯದಲ್ಲಿ ಭೂತ ಪ್ರವೇಶ ಮಾಡಿದೆ ಎಂದು ಅರ್ಥ. ಆದ್ದರಿಂದ ಎಂದೂ ಕೂಡ ಕ್ರೋಧ ಅನ್ನುವ ಭೂತಕ್ಕೆ ವಶ ಆಗಬಾರದು, ನೀವು ಭೂತಗಳಾಗಬಾರದು, ಅಂದರೆ ಕ್ರೋಧವನ್ನು ಮಾಡಬಾರದು ಎಂದು ಮಮ್ಮ ಹೇಳುತ್ತಿದ್ದರು. ಏನಾದರೂ ಆಗಲಿ, ಆದರೆ ನೀವು ಕ್ರೋಧ ಮಾಡಬಾರದು. ಯಾರಾದರೂ ಜೋರಾಗಿ ಮಾತನಾಡಿದರೆ ಮಮ್ಮ ಅವರಿಗೆ ಪ್ರೀತಿಯಿಂದ ತಿಳಿಸುತ್ತಿದ್ದರು, ನೋಡಿ ನೀವು ಆಶ್ರಮದಲ್ಲಿ ಇರುತ್ತೀರ, ಆಶ್ರಮದಲ್ಲಿ ಇರುವಂತಹ ನೀವು ಜೋರಾಗಿ ಮಾತನಾಡಬಾರದು, ಬಹಳ ನಿಧಾನವಾಗಿ ಮಾತನಾಡಬೇಕು, ಶಾಂತಿಯಿಂದ ಮಾತನಾಡಬೇಕು, ಬಹಳ ಕಡಿಮೆ ಮಾತನಾಡಬೇಕು, ಮಧುರವಾಗಿ ಮಾತನಾಡಬೇಕು. ಒಂದು ವೇಳೆ ಯಾರಾದರೂ ದೊಡ್ಡ ತಪ್ಪನ್ನು ಮಾಡಿದರೂ ಕೂಡ ಮಮ್ಮ ಅವರಿಗೆ ಹೇಳುತ್ತಿದ್ದರು, ಇಲ್ಲಿ ಬನ್ನಿ. ಆ ಮಕ್ಕಳು ಸಮ್ಮುಖಕ್ಕೆ ಬಂದಾಗ ಮಮ್ಮ ಹೇಳುತ್ತಿದ್ದರು, ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ, ನೀವು ಈ ಕೆಲಸವನ್ನು ಮಾಡಿದ್ದು ಒಳ್ಳೆಯದಾಯಿತು ಎಂದು ಮಮ್ಮ ಹೇಳುತ್ತಿದ್ದರು. ಆ ಮಕ್ಕಳಿಗೆ ಸ್ವತಃ ಗೊತ್ತಾಗುತ್ತಿತ್ತು, ನಾನು ತಪ್ಪನ್ನು ಮಾಡಿದ್ದೇನೆ ಅಂದ ಮೇಲೆ ನಾನು ಸರಿಯಾದ ಕೆಲಸವನ್ನು ಹೇಗೆ ಮಾಡಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ? ಆಗ ಮಮ್ಮ ಆ ಮಕ್ಕಳಿಗೆ ಹೇಳುತ್ತಿದ್ದರು, ಮುಂದೆ ಈ ರೀತಿ ಆಗದಂತೆ ಗಮನವನ್ನು ಇಟ್ಟುಕೊಳ್ಳಿ, ಇನ್ನೊಮ್ಮೆ ನಿಮ್ಮಿಂದ ಈ ರೀತಿ ತಪ್ಪು ಆಗಬಾರದು ಎಂದು. ಮಮ್ಮ ಎಂದೂ ಕೂಡ ನೀವು ಇಂತಹ ತಪ್ಪನ್ನು ಏಕೆ ಮಾಡಿದ್ದೀರಾ, ನಿಮ್ಮಿಂದ ಇಂತಹ ತಪ್ಪು ಏಕೆ ಆಯಿತು ಎಂದು ಕೇಳುತ್ತಿರಲಿಲ್ಲ. ಏನು ಆಗಿದೆಯೋ ಅದು ಆಗಿಬಿಟ್ಟಿದೆ. ಆದರೆ ಮಮ್ಮ ಪ್ರೀತಿಯಿಂದ ಅವರನ್ನು ಸುಧಾರಣೆ ಮಾಡಲು ಪ್ರಯತ್ನ ಪಡುತ್ತಿದ್ದರು.
ಯುಕ್ತಿ ಮತ್ತು ಶಕ್ತಿಯನ್ನು ನೀಡಿ ಮಕ್ಕಳನ್ನು ಸುಧಾರಣೆ ಮಾಡುತ್ತಿದ್ದರು. ಎಲ್ಲಾ ಪ್ರಕಾರದಿಂದ ಮಕ್ಕಳಿಗೆ ಪ್ರೀತಿಯನ್ನು ನೀಡಿ, ಮಕ್ಕಳಿಗೆ ಸೂಚನೆಯನ್ನು ನೀಡಿ ಮಕ್ಕಳ ಮನಸ್ಸನ್ನು ಮಮ್ಮ ಪರಿವರ್ತನೆ ಮಾಡುತ್ತಿದ್ದರು. ನನಗೆ ಸಾಕ್ಷಾತ್ಕಾರ ಅಂತೂ ಆಗಿಲ್ಲ, ಆದರೆ ನಾನು ಯಾವಾಗ ಮಮ್ಮಾರವರನ್ನು ನೋಡುತ್ತಿದ್ದೆ ಆಗ ನನಗೆ ಅನುಭವ ಆಗುತ್ತಿತ್ತು, ಇವರೇ ಲಕ್ಷ್ಮಿ ಆಗುತ್ತಾರೆ ಎಂದು ಬ್ರಹ್ಮಾ ತಂದೆಯ ಲೌಕಿಕ ಮಗಳಾದ ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ಮಮ್ಮ ಸತ್ಯುಗದ ಮಹಾರಾಣಿ ಆಗುತ್ತಾರೆ ಎಂದು ಮಮ್ಮಾರವರನ್ನು ನೋಡಿದಾಗ ನನಗೆ ಅನುಭವ ಆಗುತ್ತಿತ್ತು. ನಾನು ಸೇವೆಯನ್ನು ಮಾಡುತ್ತಿರಲಿಲ್ಲ, ನಾನು ಯಜ್ಞದಲ್ಲೂ ರಾಣಿಯಂತೆ ಇರುತ್ತಿದ್ದೆ. ಮಮ್ಮ ಮುಗುಳ್ ನಗುತ್ತ ನನಗೆ ಹೇಳುತ್ತಿದ್ದರು, ಹೋಗು ಮಗು, ಇವರಿಗೆ ಜ್ಞಾನವನ್ನು ತಿಳಿಸು, ಸೇವೆಯನ್ನು ಮಾಡಿದರೆ ಫಲ ಸಿಗುತ್ತದೆ, ಹೋಗಿ ಇವರಿಗೆ ಬಾಬಾರವರ ಜ್ಞಾನವನ್ನು ತಿಳಿಸು ಎಂದು ಹೇಳುತ್ತಿದ್ದರು. ಈ ರೀತಿ ಮಮ್ಮ ಜ್ಞಾನವನ್ನು ತಿಳಿಸುವುದನ್ನು ನನಗೆ ಕಲಿಸಿದರು, ಸೇವೆ ಮಾಡುವುದನ್ನು ನನಗೆ ಕಲಿಸಿದರು ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ಮಮ್ಮ ಬಹಳಷ್ಟು ಗುಣವಂತರಾಗಿದ್ದರು, ಮಮ್ಮ ಗುಪ್ತ ತಪಸ್ವಿನಿ ಆಗಿದ್ದರು. ಎಲ್ಲರಿಗೂ ನೋಡಲು ಮಮ್ಮ ಸಾಧಾರಣ ರೂಪದಲ್ಲಿ ಕಾಣಿಸುತ್ತಿದ್ದರು, ಆದರೆ ಮಮ್ಮ ಸ್ವಯಂ ಗುಣಗಳ ಭಂಡಾರ ಆಗಿದ್ದರು. ಮಮ್ಮ ಎಂದೂ ಮೂಡ್ ಆಫ್ ಮಾಡಿಕೊಂಡಿರುವುದನ್ನು ನಾನು ನನ್ನ ಜೀವನದಲ್ಲಿ ನೋಡಲೇ ಇಲ್ಲ. ಮಮ್ಮ ಬಾಬಾರವರ ಪ್ರತಿಯೊಂದು ಮಹಾವಾಕ್ಯವನ್ನು ತಕ್ಷಣ ಪಾಲನೆ ಮಾಡುತ್ತಿದ್ದರು. ಮಮ್ಮ ಬಾಬಾ ಹೇಳಿದಂತೆ ಸಂಪೂರ್ಣ ರೂಪದಲ್ಲಿ ಸ್ಥಿತಾಗಿ ತೋರಿಸಿದರು. ಮಮ್ಮಾರವರ ಪಾಲನೆಯ ಗುಣ ಅದ್ಭುತವಾಗಿತ್ತು. ಮಮ್ಮಾರವರಲ್ಲಿ ಪಾಲನೆಯನ್ನು ನೀಡುವ ಶಕ್ತಿ ಅದ್ಭುತವಾಗಿತ್ತು. ಮಮ್ಮಾರವರಿಗೆ ಎಲ್ಲರೂ ಅಮ್ಮ ಎಂದು ಕರೆಯುತ್ತಿದ್ದರು. ನಾನೂ ಕೂಡ ಮಮ್ಮಾರವರಿಗೆ ಮಮ್ಮ ಎಂದು ಕರೆಯುತ್ತಿದ್ದೆ ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ನನ್ನ ಲೌಕಿಕ ತಾಯಿಯಾದ ಜಶೋದ ತಾಯಿಯವರೂ ಕೂಡ ಮಮ್ಮಾರವರಿಗೆ ಮಮ್ಮ ಎಂದು ಕರೆಯುತ್ತಿದ್ದರು. ಅಷ್ಟು ಪಾಲನೆ ನೀಡುವಂತಹ ಶಕ್ತಿ, ಪ್ರೀತಿಯನ್ನು ನೀಡುವ ಶಕ್ತಿ ಮಮ್ಮಾರವರಲ್ಲಿ ಇತ್ತು. ನಾನು ಬಾಲ್ಯದಿಂದಲೂ ಬಹಳ ಪ್ರೀತಿಯಿಂದ ಪಾಲನೆಯನ್ನು ಪಡೆದುಕೊಂಡು ಬೆಳೆದಿದ್ದೆ ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ನನಗೆ ವ್ಯಕ್ತಿಗತವಾದ ನನ್ನ ಕೆಲಸವನ್ನೂ ಕೂಡ ಮಾಡಿಕೊಳ್ಳಲು ಬರುತ್ತಿರಲಿಲ್ಲ, ನನಗೆ ಕೂದಲನ್ನು ಬಾಚಿಕೊಳ್ಳಲು ಕೂಡ ಬರುತ್ತಿರಲಿಲ್ಲ, ಜಡೆ ಹಾಕಿಕೊಳ್ಳಲು ಬರುತ್ತಿರಲಿಲ್ಲ. ನಾನು ರಾಣಿಯಂತೆ ಬೆಳೆದಿದ್ದೆ. ಬಾಬಾ ಲೌಕಿಕದಲ್ಲಿ ನನ್ನನ್ನು ರಾಜಕುಮಾರಿಯಂತೆ ಬೆಳೆಸಿದ್ದರು. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡಲು ಕೆಲಸದವರು ಇದ್ದರು ಎಂದು ನಿರ್ಮಲಾ ಶಾಂತದಾದಿ ಹೇಳುತ್ತಾರೆ. ಆದರೆ ಮಮ್ಮ ನನಗೆ ಪ್ರತಿಯೊಂದು ಕಾರ್ಯವನ್ನು ಮಾಡುವುದನ್ನು ಕಲಿಸಿದರು. ಗಾಡಿಯನ್ನು ಓಡಿಸುವುದು, ಜ್ಞಾನವನ್ನು ತಿಳಿಸುವುದು, ಪಾತ್ರೆ ತೊಳೆಯುವುದು ಮುಂತಾದದ್ದನ್ನು ಮಮ್ಮ ನನಗೆ ಕಲಿಸಿದರು. ಮಮ್ಮ ಎಲ್ಲರಿಗೂ ಆಧಾರ ಆಗಿದ್ದರು. ಮಮ್ಮಾರವರ ಸ್ನೇಹದ ಶಕ್ತಿ ಮತ್ತು ಪಾಲನೆಯ ಶಕ್ತಿ ಅದ್ವಿತೀಯ ಆಗಿತ್ತು. ಮಮ್ಮಾರವರ ಶ್ರೇಷ್ಠ ಸಂಸ್ಕಾರ, ಮಧುರ ಸ್ವಭಾವ ಮತ್ತು ದೈವಿ ಗುಣಗಳು ಮಮ್ಮಾರವರನ್ನು ಯಜ್ಞ ಮಾತೆಯನ್ನಾಗಿ ಮಾಡಿತು. ನಾವೀಗ ಮಮ್ಮ ಬಾಬಾರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು ಅಂದರೆ, ಮೊದಲನೆಯದಾಗಿ ನಾವು ಯಾವ ತಪ್ಪನ್ನೂ ಮಾಡಬಾರದು. ಎರಡನೆಯದಾಗಿ ಕಾಮ ಕ್ರೋಧ ಮುಂತಾದ ಗುಣಗಳ ಅಂಶ ನಮ್ಮಲ್ಲಿ ಇರಬಾರದು, ದೇಹಾಭಿಮಾನ ನಮ್ಮಲ್ಲಿ ಇರಬಾರದು. ನಿರಂತರ ಅಶರೀರಿ ಸ್ಥಿತಿಯಲ್ಲಿ ಇರಬೇಕು. ಮನಸ್ಸಿನಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆಯ ಸೇವೆಯನ್ನು ಮಾಡಬೇಕು. ಆಗ ಮಮ್ಮ ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬಹುದು. ಮಮ್ಮ ಸದಾ ಕ್ರೋಧ ಭೂತ ಆಗಿದೆ ಎಂದು ಹೇಳುತ್ತಿದ್ದರು. ಪರಮಾತ್ಮ ತಂದೆಯ ಮಕ್ಕಳು ಎಂದೂ ಕ್ರೋಧವನ್ನು ಮಾಡಬಾರದು ಅನ್ನುವ ಮಾತನ್ನು ಮಮ್ಮ ಬಾರಿ ಬಾರಿಗೂ ತಿಳಿಸುತ್ತಿದ್ದರು. ಒಂದು ವೇಳೆ ಏನಾದರೂ ನಷ್ಟ ಆದರೂ ಕೂಡ ಯಾರಿಂದ ನಷ್ಟ ಆಗಿದೆಯೋ ಅವರಿಗೆ ಪ್ರೀತಿಯಿಂದ ತಿಳಿಸಬೇಕು, ಕ್ರೋಧವನ್ನು ಮಾಡಬಾರದು ಅನ್ನುವ ಮಾತನ್ನು ಮಮ್ಮ ನಮಗೆ ಕಲಿಸಿದ್ದರು. ಕುಂಜ್ ಭವನ್ನಲ್ಲಿ ನಾನು ಮಮ್ಮಾರವರಿಗೆ ಸಹಯೋಗಿ ಆಗಿದ್ದೆ ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಆ ಕಾರಣದಿಂದ ಮಮ್ಮಾರವರ ಜೊತೆಗೆ ಇರುವ, ಮಮ್ಮಾರವರ ಸಂಘದಲ್ಲಿ ಇರುವ ಅವಕಾಶ ನನಗೆ ಸಿಕ್ಕಿತು. ಮಮ್ಮಾರವರಿಂದ ಅನೇಕ ಗುಣಗಳನ್ನು ಕಲಿಯುವ ಅವಕಾಶ ನನಗೆ ಸಿಕ್ಕಿತು ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಮಮ್ಮಾರಲ್ಲಿರುವ ಪ್ರತಿಯೊಂದು ಗುಣ ನನಗೆ ಬಹಳ ಇಷ್ಟ ಆಗುತ್ತಿತ್ತು. ಮಮ್ಮ ಸತ್ಯ ಯೋಗಿನಿ ಆಗಿದ್ದರು. ಎಂದು ಮಮ್ಮ ವ್ಯರ್ಥ ಮಾತನ್ನು ಆಡುತ್ತ, ವ್ಯರ್ಥ ಕಾರ್ಯವನ್ನು ಮಾಡುತ್ತ ಸಮಯವನ್ನು ವ್ಯರ್ಥವಾಗಿ ಕಳೆಯಲಿಲ್ಲ. ನಾನು ಮಮ್ಮಾರವರನ್ನು ಎಂದೂ ಕೂಡ ವ್ಯರ್ಥವಾಗಿ ಮಾತನಾಡುವುದನ್ನು ನೋಡಲೇ ಇಲ್ಲ. ಮಮ್ಮ ವ್ಯರ್ಥವಾಗಿ ಮಾತನಾಡುತ್ತಿರುವುದು, ವ್ಯರ್ಥ ಕಾರ್ಯವನ್ನು ಮಾಡುತ್ತಿರುವುದನ್ನು ಎಂದೂ ನಾನು ನೋಡಲೇ ಇಲ್ಲ ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಪ್ರತಿಯೊಬ್ಬರಲ್ಲಿರುವ ಗುಣವನ್ನೇ ಮಮ್ಮ ನೋಡುತ್ತಿದ್ದರು. ಎಂದೂ ಅವಗುಣವನ್ನು ಮಮ್ಮ ನೋಡುತ್ತಿರಲಿಲ್ಲ. ಎಂದೂ ಯಾರ ಅವಗುಣದ ಬಗ್ಗೆಯೂ ಮಮ್ಮ ವರ್ಣನೆಯನ್ನು ಮಾಡುತ್ತಿರಲಿಲ್ಲ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಶಿಕ್ಷಣವನ್ನು ಮಮ್ಮ ನಮಗೆ ಕಲಿಸಿದರು.
ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ನೀಡಿ ಅನ್ಯರ ಜೀವನವನ್ನು ಮಮ್ಮ ಸದಾ ರೂಪಿಸುತ್ತಿದ್ದರು. ಕನ್ಯರು ನಿರ್ಭಯರಾಗಿರಬೇಕು, ಶಕ್ತಿಯರಾಗಿರಬೇಕು, ಸಿಂಹಿಣಿಯರಾಗಿರಬೇಕು ಎಂದು ಮಮ್ಮ ಹೇಳುತ್ತಿದ್ದರು. ಬಾಬಾರವರಿಗೆ ಕನ್ಯರು ಸಂಪೂರ್ಣವಾಗಿ ಸಮರ್ಪಿತ ಆಗಿರಬೇಕು ಅನ್ನುವುದನ್ನು ಮಮ್ಮ ಕಲಿಸುತ್ತಿದ್ದರು. ಈ ಎಲ್ಲಾ ವಿಶೇಷತೆಯನ್ನು ನಾನು ಮಮ್ಮಾರವರಿಂದ ಕಲಿತಿದ್ದೇನೆ ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಶಕ್ತಿ ಸ್ವರೂಪದಲ್ಲಿ ಇರುವುದು, ಸಿಂಹಿಣಿಯ ಸ್ವರೂಪದಲ್ಲಿ ಇರುವುದು, ಈ ಗುಣವನ್ನು ಮಮ್ಮಾರವರನ್ನು ನೋಡಿ ನಾನು ಕಲಿತೆ ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಯಾರೇ ಸಣ್ಣವರಿರಬಹುದು, ದೊಡ್ಡವರಿರಬಹುದು, ಅವರಲ್ಲಿರುವ ಗುಣಗಳನ್ನು ನೋಡಿ ಅವರನ್ನು ಪ್ರೀತಿಸಬೇಕು ಅನ್ನುವುದನ್ನು ನಾನು ಮಮ್ಮಾರವರನ್ನು ನೋಡಿ ಕಲಿತೆ. ಮಮ್ಮ ಸದಾ ತಿಳಿಸುತ್ತಿದ್ದರು, ನಮ್ಮ ದೃಷ್ಟಿ ಸದಾ ಬೇಹದ್ದಿನ ದೃಷ್ಟಿ ಆಗಿರಬೇಕು. ನಾವು ಸದಾ ನಮ್ಮ ಅನಾದಿಯ ಸ್ವರೂಪದಲ್ಲಿ ಸ್ಥಿತ ಆಗಿರಬೇಕು, ಆದಿಯ ಸ್ವರೂಪದಲ್ಲಿ ಸ್ಥಿತ ಆಗಿರಬೇಕು. ಪ್ರತಿಯೊಂದು ಮಾತಿನಲ್ಲೂ ನಾವು ಬೇಹದ್ದಿನ ದೃಷ್ಟಿಯನ್ನು ಇಟ್ಟುಕೊಳ್ಳಬೇಕು, ವಿಶಾಲ ಹೃದಯಗಳು ಆಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಬೇಹದ್ದಿನ ದೃಷ್ಟಿಯಿಂದ ನೋಡಬೇಕು. ಮಮ್ಮ ಇಷ್ಟೊಂದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಕಾರಣ ಅಂದರೆ ಮಮ್ಮಾರವರ ಬೇಹದ್ದಿನ ದೃಷ್ಟಿ, ಬೇಹದ್ದಿನ ವೃತ್ತಿ ಮತ್ತು ಬೇಹದ್ದಿನ ಭಾವನೆ ಆಗಿತ್ತು ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಮಮ್ಮ ಬಹಳಷ್ಟು ನಿರ್ಭಯರಾಗಿದ್ದರು. ಮಮ್ಮ ಎಂದೂ ಯಾರನ್ನೂ ನೋಡಿ ಭಯಪಡುತ್ತಿರಲಿಲ್ಲ. ಮಮ್ಮ ಸ್ವಯಂ ಶಕ್ತಿ ಸ್ವರೂಪ ಆಗಿದ್ದರು. ಮಮ್ಮ ಸದಾ ಯೋಗಿನಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು. ಕರ್ಮೇಂದ್ರಿಯವನ್ನು ಮಮ್ಮ ಸದಾ ಅಧೀನದಲ್ಲಿ ಇಟ್ಟುಕೊಂಡಿದ್ದರು. ಮಮ್ಮ ಎಲ್ಲರಿಗೂ ಮಾತೃ ಪ್ರೀತಿಯ ಅನುಭವವನ್ನು ಮಾಡಿಸುತ್ತಿದ್ದರು. ಮಾತೃ ಪ್ರೇಮದ ಅನುಭವ ಮಮ್ಮಾರವರಿಂದ ಎಲ್ಲರಿಗೂ ಆಗುತ್ತಿತ್ತು. ಮಮ್ಮ ಸಣ್ಣವರಾಗಿದ್ದರೂ ಕೂಡ ಮಮ್ಮಾರವರಿಗೆ ಎಲ್ಲರೂ ಮಮ್ಮ ಎಂದು ಕರೆಯುತ್ತಿದ್ದರು. ಮಮ್ಮಾರವರ ಲೌಕಿಕ ತಾಯಿ ಮಮ್ಮಾರವರಿಗೆ ಶರೀರವನ್ನು ನೀಡಿದಂತಹ, ಜನ್ಮವನ್ನು ನೀಡಿದಂತಹ ಲೌಕಿಕ ತಾಯಿ ಕೂಡ ಮಮ್ಮಾರವರನ್ನು ನೋಡಿ ಅಮ್ಮ ಮಮ್ಮ ಎಂದು ಕರೆಯುತ್ತಿದ್ದರು. ಈ ಕಾರಣದಿಂದ ನಾನು ತಿಳಿದುಕೊಂಡಿದ್ದೇನೆ ಮಮ್ಮ ಭವಿಷ್ಯದಲ್ಲಿ ಲಕ್ಷ್ಮಿ ಆಗುತ್ತಾರೆ ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಮಮ್ಮ ಓಂ ಮಂಡಳಿಗೆ ಬಂದ ತಕ್ಷಣ ಬಾಬಾ ಮಮ್ಮಾರವರನ್ನು ಗುರುತಿಸಿಬಿಟ್ಟರು. ಇವರೇ ಭವಿಷ್ಯದಲ್ಲಿ ಶ್ರೀ ಲಕ್ಷ್ಮಿ ಆಗುತ್ತಾರೆ ಎಂದು ಬಾಬಾರವರಿಗೆ ಗೊತ್ತಾಗುತ್ತಿತ್ತು. ಅನೇಕ ಬಾರಿ ನಾವು ಮಮ್ಮಾರವರನ್ನು ಕೇಳುತ್ತಿದ್ದೆವು, ಮಮ್ಮ ನೀವು ಏನು ಯೋಚನೆಯನ್ನು ಮಾಡುತ್ತಿದ್ದೀರಾ, ನೀವು ಎಲ್ಲಿ ಇದ್ದೀರಾ ಎಂದು ನಾವು ಮಮ್ಮಾರವರನ್ನು ಕೇಳುತ್ತಿದ್ದೆವು ಎಂದು ಚಂದ್ರಮಣಿ ದಾದಿ ಹೇಳುತ್ತಾರೆ. ಆಗ ಮಮ್ಮ ಹೇಳುತ್ತಿದ್ದರು, ನಾನು ಇಲ್ಲಿ ನಡೆಯುತ್ತಿಲ್ಲ, ನಾನು ವೈಕುಂಠದ ಭೂಮಿಯ ಮೇಲೆ ಓಡಾಡುತ್ತಿದ್ದೇನೆ, ನಾನು ಇಲ್ಲಿ ಕುಳಿತಿಲ್ಲ, ನಾನು ವೈಕುಂಠದಲ್ಲಿ ಕುಳಿತಿದ್ದೇನೆ ಎಂದು ಕೆಲವೊಮ್ಮೆ ಮಮ್ಮ ಸ್ವಯಂ ಹೇಳುತ್ತಿದ್ದರು. ಇಂದು ನಾನು ವೈಕುಂಠದಲ್ಲಿ ಮಹಾರಾಣಿ ಲಕ್ಷ್ಮಿಯ ರೂಪದಲ್ಲಿ ಕುಳಿತಿರುವ ಅನುಭವ ನನಗೆ ಆಯಿತು. ಮಹಾರಾಜಕುಮಾರಿ ಶ್ರೀ ರಾಧೆಯ ರೂಪದಲ್ಲಿ ಕುಳಿತು ನಾನು ಇಂತಿಂತಹ ಅನುಭವವನ್ನು ಮಾಡಿದೆ ಎಂದು ಮಮ್ಮ ಹೇಳುತ್ತಿದ್ದರು. ತಮ್ಮ ಭವಿಷ್ಯ ಮತ್ತು ಬಾಬಾರವರ ಮಹಾವಾಕ್ಯದ ಬಗ್ಗೆ ಮಮ್ಮಾರವರಿಗೆ ಸಂಪೂರ್ಣ ನಿಶ್ಚಯ ಇತ್ತು. 100%ಗೆ 100% ಬಾಬಾರವರ ಮಾತಿನ ಬಗ್ಗೆ ಮಮ್ಮಾರವರಿಗೆ ನಿಶ್ಚಯ ಇತ್ತು. ಬಾಬಾ ಹೇಳಿದ ತಕ್ಷಣ ಮಮ್ಮ ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದುಕೊಂಡು ತೋರಿಸುತ್ತಿದ್ದರು. ಮಮ್ಮಾರವರ ಪ್ರತಿಯೊಂದು ಮಾತು ಶಕ್ತಿಶಾಲಿಯಾಗಿತ್ತು. ಯೋಗದಲ್ಲಿ, ಜ್ಞಾನದಲ್ಲಿ, ಧಾರಣೆಯಲ್ಲಿ, ಎಲ್ಲಾ ಮಾತಿನಲ್ಲೂ ಮಮ್ಮ ನಂಬರ್ 1 ಆಗಿದ್ದರು. ಸೇವೆಯಲ್ಲೂ ಮಮ್ಮ ನಂಬರ್ 1 ಆಗಿದ್ದರು. ಮಮ್ಮ ಎಂದೂ ಯಾರಿಗೂ ಆಕರ್ಷಿತ ಆಗಲಿಲ್ಲ ಮತ್ತು ಮಮ್ಮ ಎಂದೂ ಯಾರನ್ನೂ ತಿರಸ್ಕಾರ ಮಾಡಲಿಲ್ಲ. ಮಮ್ಮ ಎಲ್ಲರನ್ನೂ ತಮ್ಮವರನ್ನಾಗಿ ಮಾಡಿಕೊಂಡರು ಮತ್ತು ಮಮ್ಮಾರವರನ್ನು ನೋಡಿ ಎಲ್ಲರೂ ಮಮ್ಮ ನಮ್ಮವರು ಎಂದು ತಿಳಿದುಕೊಂಡರು. ಮಮ್ಮ ಎಂತಹ ವ್ಯಕ್ತಿ ಇದ್ದರೂ ಅವರನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡು ಬಿಡುತ್ತಿದ್ದರು. ಈ ರೀತಿ ಮಮ್ಮ ಸ್ವಯಂ ಶಕ್ತಿಯಾಗಿದ್ದರು. ಮಮ್ಮ ಸ್ವಯಂ ಮಮ್ಮ ಆಗಿದ್ದರು, ತಾಯಿ ಆಗಿದ್ದರು. ಮಮ್ಮ ಅಸಾಧಾರಣ ಸಿದ್ಧಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು. ಮಮ್ಮಾರವರಲ್ಲಿರುವಂತಹ ಗುಣ ಇನ್ನು ಯಾರಲ್ಲೂ ಇರಲು ಸಾಧ್ಯ ಇಲ್ಲ ಎಂದು ಚಂದ್ರಮಣಿ ದಾದಿಯವರು ಹೇಳುತ್ತಾರೆ. ಮಮ್ಮ ಕ್ಷಮೆಯ ಪ್ರತಿರೂಪ ಆಗಿದ್ದರು ಎಂದು ಗಂಗೆ ದಾದೀಜಿ ಹೇಳುತ್ತಾರೆ. ಮಮ್ಮಾರವರ ಸಮ್ಮುಖಕ್ಕೆ ಯಾರಾದರೂ ಯಜ್ಞಕ್ಕೆ ಸಂಬಂಧಿಸಿದ ಯಾವುದಾದರೂ ಮಾತಿನ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಮಮ್ಮಾರವರ ಬಳಿ ಹೋಗಿ ಕಂಪ್ಲೇಂಟ್ ಅನ್ನು ಹೇಳಿದಾಗ ಮಮ್ಮ ಆ ವ್ಯಕ್ತಿಗೆ ತಿಳಿಸುತ್ತಿದ್ದರು, ಇಂಥವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಭಾವನೆ ಇಲ್ಲ, ನಿಮಗೆ ಅವರ ಬಗ್ಗೆ ಏನಾದರೂ ಕೆಟ್ಟ ಭಾವನೆ ಇದ್ದರೆ ಅದನ್ನು ಮನಸ್ಸಿನಿಂದ ತೆಗೆದುಹಾಕಿ ಎಂದು ಕಂಪ್ಲೇಂಟ್ ತೆಗೆದುಕೊಂಡು ಹೋಗಿರುವ ಆತ್ಮರಿಗೆ ತಿಳುವಳಿಕೆಯನ್ನು ನೀಡುತ್ತಿದ್ದರು. ಮಮ್ಮ ಎಂದೂ ಯಾರ ಸಂಬಂಧವನ್ನು ಒಡೆಯಲು ಪ್ರಯತ್ನ ಪಡುತ್ತಿರಲಿಲ್ಲ. ಮಮ್ಮ ಒಡೆದಿರುವ ಮನಸ್ಸನ್ನು ಜೋಡಣೆ ಮಾಡಲು ಪ್ರಯತ್ನ ಪಡುತ್ತಿದ್ದರು. ಮಮ್ಮಾರವರಿಗೆ ನಿಶ್ಚಯ ಬಹಳಷ್ಟು ಇತ್ತು. ಮಮ್ಮ ಸದಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದರು. ಪರಮಾತ್ಮ ತಂದೆಯ ಮೇಲೆ ಮಮ್ಮಾರವರಿಗೆ ಸಂಪೂರ್ಣ ನಿಶ್ಚಯ ಇತ್ತು.
ಸ್ವಯಂನ ಮೇಲೆ ನಿಶ್ಚಯ ಇತ್ತು. ಆ ಕಾರಣದಿಂದ ಮಮ್ಮ ಬ್ರಹ್ಮ ತಂದೆಗಿಂತ ನಂಬರ್ ಒನ್ ಆಗಿಬಿಟ್ಟರು. ಮಮ್ಮ ಅರ್ಜುನನಂತೆ ಏಕಾಗ್ರ ಆಗಿದ್ದರು. ಮಮ್ಮಾರವರಲ್ಲಿ ಅದ್ವಿತೀಯ ಏಕಾಗ್ರತೆ ಇತ್ತು. ನಾನು ನಂಬರ್ ಒನ್ ನಲ್ಲಿ ಬರಬೇಕು ಅನ್ನುವ ಗುರಿಯನ್ನು ಮಮ್ಮ ಇಟ್ಟುಕೊಂಡಿದ್ದರು. ಮಮ್ಮ ಸದಾ ವಿಚಾರ ಮಾಡುತ್ತಿದ್ದರು ನಾನು ಬಾಬಾರವರ ಸಮಾನ ಆಗಬೇಕು ಎಂದು. ಮತ್ತು ಮಮ್ಮ ಸದಾ ಮಕ್ಕಳಿಗೆ ಹೇಳುತ್ತಿದ್ದರು ನಾನು ಬಾಬಾರವರ ಸಮಾನ ಆಗಬೇಕು ಅನ್ನುವ ಶ್ರೇಷ್ಠ ಗುರಿಯನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಳ್ಳಿ ಎಂದು. ಸ್ವಯಂ ನೋಡಿಕೊಳ್ಳಿ ನಾನು ತಂದೆಯ ಸಮಾನ ಆಗುತ್ತಿದ್ದೇನೋ ಇಲ್ಲವೋ ಎಂದು. ಮತ್ತು ಪರಮಾತ್ಮ ತಂದೆಯನ್ನು ನೋಡಿ ತಂದೆಗೂ ನನಗೂ ಏನು ಅಂತರ ಇದೆ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ. ಅನ್ಯ ಯಾವುದೇ ಆತ್ಮರನ್ನು ನೋಡಬೇಡಿ. ನಾಟಕದ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಎಂದು ಮಮ್ಮ ಸದಾ ಹೇಳುತ್ತಿದ್ದರು. ಮಮ್ಮ ಆಳವಾದ ತಪಸ್ಸನ್ನು ಮಾಡುತ್ತಿದ್ದರು. ಮಮ್ಮ ಸ್ವಯಂ ತಪಸ್ವಿ ಮೂರ್ತಿಯಾಗಿದ್ದರು. ಆ ಕಾರಣದಿಂದ ಮಮ್ಮಾರವರನ್ನು ನೋಡಲು ಯಾರು ಮಮ್ಮಾರವರ ಸಮ್ಮುಖಕ್ಕೆ ಹೋಗುತ್ತಿದ್ದರು ಅವರಿಗೆ ಮಮ್ಮಾರವರ ಮೂಲಕ ಸಾಕ್ಷಾತ್ಕಾರ ಆಗುತ್ತಿತ್ತು. ಮಮ್ಮಾರವರ ಮೂಲಕ ಅವರಿಗೆ ಲಕ್ಷ್ಮಿಯ ಸಾಕ್ಷಾತ್ಕಾರ ಆಗುತ್ತಿತ್ತು. ಬಾಬಾರವರ ಸಾಕ್ಷಾತ್ಕಾರ ಕೂಡ ಆಗುತ್ತಿತ್ತು. ಮಮ್ಮಾರವರನ್ನು ವಿರೋಧ ಮಾಡಲು ಬಂದಂತಹ ಆತ್ಮರೂ ಕೂಡ ಮಮ್ಮಾರವರ ಸಮ್ಮುಖದಲ್ಲಿ ಬಾಗಿಬಿಟ್ಟರು. ಯಾರು ಅವರನ್ನು ಬಾಗಿಸಿದರು? ಮಮ್ಮ ಅಷ್ಟೊಂದು ಆದರ್ಶ ಆಗಿದ್ದರು, ಧಾರಣಾ ಮೂರ್ತಿ ಆಗಿದ್ದರು, ತಪಸ್ವಿ ಮೂರ್ತಿ ಆಗಿದ್ದರು. ಮಮ್ಮಾರವರ ತ್ಯಾಗ ತಪಸ್ಸು ಆ ವ್ಯಕ್ತಿಗಳನ್ನು ಬಾಗಿಸಿಬಿಟ್ಟಿತು. ಮಮ್ಮಾರವರಿಗೆ ಬಾಬಾರವರ ಬಗ್ಗೆ ಸಂಪೂರ್ಣ ಸಮರ್ಪಣೆಯ ಭಾವನೆ ಇತ್ತು. ಒಮ್ಮೆ ಮಮ್ಮ ಎಲ್ಲಾ ಮಾತೆಯರನ್ನು ಕುಮಾರಿಯರನ್ನು ಕೂರಿಸಿಕೊಂಡು ಕ್ಲಾಸನ್ನು ಮಾಡುತ್ತಿದ್ದರು. ಆಗ ಮಮ್ಮ ಮಾತೆಯರನ್ನು ಮತ್ತು ಕುಮಾರಿಯರನ್ನು ಕೇಳಿದರು, ನೀವು ಮಾರ್ಕೆಟ್ನಲ್ಲಿ ಸಿಗುವ ಯಾವುದಾದರೂ ತಿಂಡಿಯನ್ನು ತಿನ್ನುತ್ತೀರೇನು ಎಂದು. ಎಲ್ಲಾ ಮಕ್ಕಳು ತಮ್ಮ ತಮ್ಮ ಮನಸ್ಸಿನ ಮಾತನ್ನು ಮಮ್ಮಾರವರಿಗೆ ಹೇಳಿದರು. ಆಗ ಮಮ್ಮ ಬಹಳ ಪ್ರೀತಿಯಿಂದ ತಿಳಿಸಿದರು, ನೀವು ಯಾರ ಸಂತಾನರಾಗಿದ್ದೀರಾ? ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮ ತಂದೆಗೆ ನೀವು ಸಂತಾನರಾಗಿದ್ದೀರಾ. ನೀವು ಸಾಧಾರಣ ಮಕ್ಕಳಲ್ಲ. ನೀವೀಗ ನಿಮ್ಮ ಧಾರಣೆಯನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನೀವೀಗ ಧಾರಣಾ ಸ್ವರೂಪರಾಗಬೇಕು. ಧಾರಣೆ ಪಕ್ಕಾ ಇರಬೇಕು. ಧಾರಣೆಯನ್ನು ಪಕ್ಕಾ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೀಗ ಯಾವ ಕಾರಣಕ್ಕೂ ಮಾರ್ಕೆಟ್ನಲ್ಲಿ ಸಿಗುವ ತಿಂಡಿಯನ್ನು ತಿನ್ನಬಾರದು ಎಂದು ಮಮ್ಮ ಎಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟು ಎಲ್ಲರನ್ನೂ ಪರಿವರ್ತನೆ ಮಾಡಿದರು. ಮಮ್ಮ ಬಹಳಷ್ಟು ಸಾಧಾರಣ ಆಗಿದ್ದರು. ಮಮ್ಮಾರವರ ಜೀವನ ಸಾಧಾರಣ ಇತ್ತು, ಆದರೆ ಮಮ್ಮಾರವರ ಹೃದಯ ಬಹಳಷ್ಟು ವಿಶಾಲ ಇತ್ತು. ಮಮ್ಮಾರವರಲ್ಲಿ ಬಹಳಷ್ಟು ಅದ್ಭುತವಾದ ಪರೀಕ್ಷಿಸುವ ಶಕ್ತಿ ಇತ್ತು. ಮಮ್ಮಾರವರ ಮಾತು ವರದಾನಿ ಮಾತಾಗಿತ್ತು. ಮಮ್ಮಾರವರ ಒಂದೊಂದು ಶಬ್ದ ಸತ್ಯ ಶಬ್ದ ಆಗಿತ್ತು. ಮಮ್ಮಾರವರ ಧಾರಣೆ ಸರ್ವಶ್ರೇಷ್ಠ ಆಗಿತ್ತು. ಮಮ್ಮ ಧಾರಣೆಯ ಸಂಪೂರ್ಣ ಮೂರ್ತಿ ಆಗಿದ್ದರು. ಮಮ್ಮಾರವರನ್ನು ನೋಡಲು ಒಮ್ಮೆ ಒಬ್ಬ ಲೌಕಿಕ ವ್ಯಕ್ತಿ ಬಂದಿದ್ದರು. ಅವರು ಬಾಬಾರವರ ಮಗು ಆಗಿರಲಿಲ್ಲ. ಅವರು ಪವಿತ್ರ ಜೀವನವನ್ನೂ ಕೂಡ ನಡೆಸುತ್ತಿರಲಿಲ್ಲ. ಆ ಅಪವಿತ್ರ ವ್ಯಕ್ತಿ ಯಾವಾಗ ಮಮ್ಮಾರವರ ಸಮ್ಮುಖಕ್ಕೆ ಬಂದರು, ಮಮ್ಮ ಕೇವಲ ತಮ್ಮ ವರದಾನಿ ಹಸ್ತವನ್ನು ಆ ವ್ಯಕ್ತಿಯ ಶಿರದ ಮೇಲೆ ಇಟ್ಟು ಅವರಿಗೆ ವರದಾನವನ್ನು ಕೊಟ್ಟರು. ಮಮ್ಮಾರವರಿಂದ ವರದಾನವನ್ನು ಪಡೆದುಕೊಂಡ ತಕ್ಷಣ ಆ ವ್ಯಕ್ತಿ ಜೋರಾಗಿ ಅಳಲು ಪ್ರಾರಂಭ ಮಾಡಿದ ಮತ್ತು ಹೇಳಲು ಪ್ರಾರಂಭ ಮಾಡಿದ, ಮಮ್ಮ ನಾನು ನಿಮ್ಮ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲವಾ? ನಿಮ್ಮ ಸಮೀಪದಲ್ಲಿ ಸಣ್ಣ ಮಗುವಾಗಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲವಾ ಎಂದು ಆ ವ್ಯಕ್ತಿ ಅಳುತ್ತಾ ಕೇಳಿದ. ಆಗ ಮಮ್ಮ ಹೇಳಿದರು, ನೋಡು ಮಗು, ನೀನು ಕಾಳಿ ಮಾನ ಸಾನ್ನಿಧ್ಯದಲ್ಲಿದ್ದೀಯ. ತಾಯಿಯಾಗಿರುವ ಕಾಳಿಯ ಸಾನ್ನಿಧ್ಯದಲ್ಲಿ ನೀನಿದ್ದೀಯ. ಪ್ರತಿಯೊಬ್ಬ ವ್ಯಕ್ತಿ ಕಾಳಿಯನ್ನು ತಾಯಿಯ ರೂಪದಲ್ಲಿ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡರೆ ಕಾಳಿ ಆಗಿರುವ ತಾಯಿಯನ್ನು ನೀನು ಪಡೆದುಕೊಳ್ಳಬಹುದು ಎಂದು ಮಮ್ಮ ಹೇಳಿದರು. ಮಮ್ಮ ಸ್ವಯಂ ಶೀತಲತೆಯ ದೇವತೆ ಕೂಡ ಆಗಿದ್ದರು. ಮತ್ತು ಮಮ್ಮ ವಿಕಾರಿ ಗುಣಗಳನ್ನು ನೋಡಿದಾಗ, ಅಪವಿತ್ರತೆಯನ್ನು ನೋಡಿದಾಗ ಕಾಳಿ ಸ್ವರೂಪವನ್ನು ಕೂಡ ಸ್ವಯಂ ಧಾರಣೆ ಮಾಡಿಕೊಳ್ಳುತ್ತಿದ್ದರು. ಒಮ್ಮೆ ಒಬ್ಬ ಸಹೋದರಿ ಕಾದಿರುವ ಹಾಲಿನ ಪಾತ್ರೆಯನ್ನು ಬೀಳಿಸಿಬಿಟ್ಟರು. ಮಮ್ಮ ಆ ಸಹೋದರಿಗೆ ಏನನ್ನೂ ಹೇಳಲಿಲ್ಲ. ನೀವು ಏಕೆ ಹಾಲನ್ನು ಚೆಲ್ಲಿದಿರಿ ಎಂದು ಮಮ್ಮ ಆ ಸಹೋದರಿಗೆ ಕೇಳಲಿಲ್ಲ. ಅದರ ಬದಲು ಮಮ್ಮ ಈ ರೀತಿ ಕೇಳಿದರು, ಹಾಲು ನಿಮ್ಮ ಕೈ ಮೇಲೆ ಚೆಲ್ಲಲಿಲ್ಲ ತಾನೆ? ನಿಮ್ಮ ಕೈ ಸುಡಲಿಲ್ಲ ತಾನೆ? ಈ ರೀತಿ ಮಮ್ಮ ಪ್ರೀತಿಯಿಂದ ಪಾಲನೆಯನ್ನು ನೀಡುತ್ತಿದ್ದರು. ಮಕ್ಕಳು ತಪ್ಪನ್ನು ಮಾಡಿದರೂ ಕೂಡ ಅವರ ಮನಸ್ಸನ್ನು ಶಾಂತ ಮಾಡಿ ನಂತರ ಅವರಿಗೆ ತಿಳಿಸುತ್ತಿದ್ದರು ಬಿಸಿ ಹಾಲನ್ನು ಬಹಳಷ್ಟು ಎಚ್ಚರಿಕೆಯಿಂದ ಎತ್ತಬೇಕು ಎಂದು. ಮಮ್ಮಾರವರಲ್ಲಿ ಅಷ್ಟೊಂದು ಕರುಣಾ ಭಾವನೆ ಇತ್ತು. ಎಲ್ಲರ ತಪ್ಪನ್ನು ಕ್ಷಮಿಸುವಂತಹ ಕ್ಷಮಾ ಭಾವನೆ ಮಮ್ಮಾರವರಲ್ಲಿ ಇತ್ತು.
ಮಮ್ಮ ತಮ್ಮ ಸರ್ವಶ್ರೇಷ್ಠ ಭಾವನೆಯ ಆಧಾರದಿಂದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಆದ್ದರಿಂದ ಮಮ್ಮ ಹೇಳಿದ ಮಾತು ಯಾರಿಗೂ ನವ್ವಿನ ಅನುಭವ ಮಾಡಿಸುತ್ತಿರಲಿಲ್ಲ. ಮಮ್ಮಾರವರ ಮಾತನ್ನು ಕೇಳಿ ಮಕ್ಕಳು ಸ್ವಯಂ ಪರಿವರ್ತನೆ ಆಗಿ ಬಿಡುತ್ತಿದ್ದರು. ನಾವು ಕೂಡ ಮಮ್ಮಾರಲ್ಲಿರುವಂತಹ ಕ್ಷಮಾಭಾವನೆ, ದಯಾಭಾವನೆ, ಮಾತೃಭಾವನೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಮಮ್ಮಾರವರ ಸಮಾನ ತಪಸ್ವಿ ಮೂರ್ತಿಗಳಾಗಿ, ಮಮ್ಮಾರವರ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವ ಪುರುಷಾರ್ಥವನ್ನು ಮಾಡೋಣ. ನಾಳೆ ಪುನಃ ನಾವು ಮಮ್ಮಾರವರ ಜೀವನದಲ್ಲಿ ಇನ್ನೂ ಯಾವ ವಿಶೇಷತೆ ಇತ್ತು ಅನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ.